ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಹನಾ ಕೈರುಚಿ. ಇವತ್ತು ನೋಡ್ರಿ, ನಾನು ಹೋಟೆಲ್ ಸ್ಟೈಲ್ ಆಲೂ ಬೆಂಡೆಕಾಯಿ ಪಲ್ಲೆ ಮನೆಯಲ್ಲಿನೇ ಈಸಿಯಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ರಿ. ಇದು ನೋಡ್ರಿ ಫ್ರೆಂಡ್ಸ್, ಮಾಡೋಕೆ ಜಾಸ್ತಿ ಏನು ಟೈಮ್ ಕೂಡ ಆಗೋದಿಲ್ಲರಿ. ನೀವು ಒಂದು 10-15 ನಿಮಿಷದಲ್ಲಿ ಮನೆಯೊಳಗೆ ಈಸಿಯಾಗಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡ್ರಿ. ನಾನು ಇವತ್ತು ಈಗ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬರ್ರಿ. ಆಲೂ ಬೆಂಡೆಕಾಯಿ ಪಲ್ಲೆ ಮಾಡೋಕೆ ನೋಡ್ರಿ, ನಾನು 250 ಗ್ರಾಮ್ ಬೆಂಡೆಕಾಯಿ ಯೂಸ್ ಮಾಡತ್ತೀನಿ ನೋಡ್ರಿ. ಬೆಂಡೆಕಾಯಿ ನೋಡ್ರಿ, ಒಂದು ಸ್ವಲ್ಪ ಈ ಥರ ದೊಡ್ಡ ಪೀಸ್ನಲ್ಲಿ ಕಟ್ ಮಾಡಿ ತೊಗೊಂಡೇನೆ ನೋಡ್ರಿ ಫ್ರೆಂಡ್ಸ್. ಇದನ್ನು ನೋಡ್ರಿ, ಸ್ವಚ್ಛಾಗಿ ಮೊದಲಿಗೆ ತೊಳ್ಕೊಬೇಕ್ರಿ. ತೊಳೆದ್ಬಿಟ್ಟು ಈ ಥರ ದೊಡ್ಡ ಸೈಜ್ನಲ್ಲಿ ಕಟ್ ಮಾಡಿ ತೊಗೋಬೇಕು ನೋಡ್ರಿ. ಇದನ್ನು ಈ ಥರ ಕಟ್ ಮಾಡಿದ್ಮೇಲೆ ತೊಳಿಬಾರ್ದು ನೋಡ್ರಿ ಫ್ರೆಂಡ್ಸ್, ಇದು ಒಂಥರ ಲಾಳಿ ಲಾಳಿ ಆಗ್ಬಿಡತ್ರಿ. ಅದಕ್ಕೋಸ್ಕರ ಇದನ್ನು ತೊಳೆದ್ಬಿಟ್ಟೆ ಕಟ್ ಮಾಡ್ಬೇಕು ನೋಡ್ರಿ. ಈಗ ಇಲ್ಲಿ 2 ಮೀಡಿಯಂ ಸೈಜ್ ಆಲೂಗಡ್ಡೆ ನೋಡ್ರಿ. ಈ ಥರ ಇದನ್ನು ಕೂಡ ಒಂದು ಸ್ವಲ್ಪ ಸಣ್ಣ ಸೈಜ್ನಲ್ಲಿ ಕಟ್ ಮಾಡಿ ತೊಗೊಂಡಿ ನೋಡ್ರಿ. ಜಾಸ್ತಿ ದೊಡ್ಡ ಸೈಜ್ನಲ್ಲಿ ಕಟ್ ಮಾಡಿಲ್ರಿ, ಒಂದು ಸ್ವಲ್ಪ ಸಣ್ಣ ಸೈಜ್ನಲ್ಲಿ ಕಟ್ ಮಾಡಿ ಇದನ್ನು ನೀರಿನಲ್ಲಿ ಹಾಕಿಟ್ಟೆ ನೋಡ್ರಿ ಫ್ರೆಂಡ್ಸ್. ಇಲ್ಲ, ಯಾಕಂದರೆ ಇದು ಡಾರ್ಕ್ ಕಲರ್ ಆಗಿಬಿಡುತ್ತೀರಿ, ಹಾಗೆ ಹೊರಗಡೆ ಇಟ್ಟರೆ ಡಾರ್ಕ್ ಕಲರ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಈ ಥರ ನೀರಿನಲ್ಲಿ ಹಾಕಿ ಇಟ್ಟಿದ್ದೀನಿ ರೀ. ಪಲ್ಲೆ ಮಾಡ್ಕೊಳಕ್ ನೋಡ್ರಿ, ನಾನು ಒಂದು ಪಾತ್ರೆ ಬಿಸಿ ಮಾಡೋಕೆ ಇಟ್ಬಿಡೇನ್ರಿ. ಇದರಲ್ಲಿ ಒಂದು 2 ಟೀಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ರೀ. ಎಣ್ಣೆ ನೋಡ್ರಿ ಬಿಸಿ ಆಯ್ತು. ಈಗ ಇದ್ರೊಳಗೆ ಒಂದು 1/2 ಟೀಸ್ಪೂನಷ್ಟು ಜೀರಿಗೆ ಹಾಕೊಳ್ಳೋಣ ರೀ. ಒಂದು ಗಡ್ಡೆ ಬೆಳ್ಳುಳ್ಳಿ ನೋಡ್ರಿ, ಈ ಥರ ಸಣ್ಣಗೆ ಕಟ್ ಮಾಡಿರೋದು ಹಾಕೊಳ್ಳೋಣ ರೀ. ಒಂದು ಮೀಡಿಯಂ ಸೈಜ್ ಉಳ್ಳಾಗಡ್ಡೆ ನೋಡ್ರಿ, ಈ ಥರ ಸಣ್ಣಗೆ ಕಟ್ ಮಾಡಿರೋದು ಹಾಕೊಳ್ಳೋಣ ರೀ. ಈಗ ನೋಡ್ರಿ, ಉಳ್ಳಾಗಡ್ಡೆ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ರೀ. ಇದು ನೋಡ್ರಿ, ಜಾಸ್ತಿ ಕಲರ್ ಏನೇ ಚೇಂಜ್ ಆಗಬಾರ್ದು ರೀ. ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ನೋಡ್ರಿ. 1 ನಿಮಿಷ ಆಗ್ತಿ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡ್ರಿ. ಈಗ ಒಂದು ಮೀಡಿಯಂ ಸೈಜ್ ಉಳ್ಳಾಗಡ್ಡೆ ನೋಡ್ರಿ, ಈ ಥರ ಉದ್ದಾಗಿ ಕಟ್ ಮಾಡಿರೋದು ಹಾಕೊಳ್ಳೋಣ ರೀ. ಹಾಕಿ ನೋಡ್ರಿ, ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳ್ರಿ. ಇದನ್ನು ಕೂಡ 1 ನಿಮಿಷಗಳ ಕಾಲ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ರೀ. ಉಳ್ಳಾಗಡ್ಡೆ ನೋಡ್ರಿ, ಒಂದು ಸ್ವಲ್ಪ ಸಾಫ್ಟ್ ಆದ್ರೆ. ಈಗ ಇದರಲ್ಲಿ ನಾವು ಆಲೂಗಡ್ಡೆ ತೊಗೊಂಡಿವೆಲ್ಲ ರೀ, ಕಟ್ ಮಾಡಿ ಇದನ್ನು ಹಾಕೊಳ್ಳೋಣ ರೀ. ಈಗ ನೋಡ್ರಿ, ಇದನ್ನು ಕೂಡ ಈ ಥರ ಮಿಕ್ಸ್ ಮಾಡ್ಕೊಳ್ಳ್ರಿ. ಮಿಕ್ಸ್ ಮಾಡಿ ನೋಡ್ರಿ, ಇದನ್ನು ಪೂರ್ತಿ ಲೋ ಫ್ಲೇಮ್ನಲ್ಲಿ ಒಂದು 4-5 ನಿಮಿಷಗಳ ಕಾಲ ನೋಡ್ರಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ರೀ. ನಮ್ಮ ಆಲೂಗಡ್ಡೆ ನೋಡ್ರಿ ಒಂದು ಸ್ವಲ್ಪ ಬೇಯ್ದು ಬಿಡ್ತಾವ ರೀ. ಅದ್ರ ಜೊತೆ ನಿಮ್ಮ ಉಳ್ಳಾಗಡ್ಡೆ ಕೂಡ ನೋಡ್ರಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಿ ಫ್ರೈ ಆಗ್ತಾವೆ ನೋಡ್ರಿ ಫ್ರೆಂಡ್ಸ್. ಆ 4-5 ನಿಮಿಷದಲ್ಲಿನೇ ಉಳ್ಳಾಗಡ್ಡೆ ಕೂಡ ಫ್ರೈ ಆಗ್ತಾವ ರೀ, ಹಾಗೆಯೇ ಆಲೂಗಡ್ಡೆ ಕೂಡ ಬೇಯ್ತಾವೆ ನೋಡ್ರಿ. ಆಲೂಗಡ್ಡೆ ಬೇಯೋವರೆಗೂ ನೋಡ್ರಿ ನಾವು ಬೆಂಡೆಕಾಯಿ ತೊಗೊಂಡಿವಲ್ಲ ರೀ, ಅದನ್ನು ಫ್ರೈ ಮಾಡ್ಕೊಂಡ್ಬಿಡೋಣ ರೀ. ಬೆಂಡೆಕಾಯಿ ಹುರ್ಕೊಳಕ್ ನೋಡ್ರಿ, ನಾನೊಂದು ತವಿ ಬಿಸಿ ಮಾಡೋಕೆ ಇಟ್ಕೊಂಡೇನು ರೀ. ಇದರಲ್ಲಿ ನಾವು ಕಟ್ ಮಾಡಿ ತೊಗೊಂಡಿವಲ್ಲ ರೀ ಬೆಂಡೆಕಾಯಿ, ಇದನ್ನು ಹಾಕೊಳ್ಳೋಣ ರೀ. ಇದನ್ನು ಹಾಕಿ ನೋಡ್ರಿ ಫ್ರೆಂಡ್ಸು, ಮೀಡಿಯಂ ಫ್ಲೇಮ್ನಲ್ಲಿ ಏನಿಲ್ಲ ಅಂದರೂ ಒಂದು 4-5 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ನೋಡ್ರಿ. ಹುರ್ಕೋಬೇಕು ರೀ ಚಲೋತ್ನಾಗಿ, ಒಂದು ಸ್ವಲ್ಪ ಕೆಂಪಾಗೋವರೆಗೂ. ಅಂದ್ರೆ ನೋಡ್ರಿ, ಬೆಂಡೆಕಾಯಿ ಜಲ್ದಿ ಬೇಯ್ದು ಬಿಡ್ತಾವ ರೀ ಪಲ್ಲೆಯಲ್ಲಿ. ಹಾಗೇ ತಿನ್ನಕ್ಕೆ ನೋಡ್ರಿ ಬೆಂಡೆಕಾಯಿ ಟೇಸ್ಟಿಯಾಗಿ ಆಗ್ತಾವ ರೀ. ಈ ಥರ ಲಾಯಿ ಲಾಯಿ ಥರ ಅನ್ಸೋದಿಲ್ಲ ರೀ, ಟೇಸ್ಟಿಯಾಗಿ ಡ್ರೈ ಆಗಿ ಆಗ್ತಾವೆ ನೋಡ್ರಿ. ಈಗ ಇದನ್ನು ನಾವು 4-5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಹುರ್ಕೊಳ್ಳೋಣ ರೀ ಚಲೋ ಚೆನ್ನಾಗಿ. ಇದೇ ಥರ ಮಿಕ್ಸ್ ಮಾಡ್ಕೋತಾನೆ ಹುರ್ಕೋಬೇಕು ನೋಡ್ರಿ ಬೆಂಡೆಕಾಯಿ, ಇಲ್ಲಾಂದ್ರೆ ಹೊತ್ತು ಬಿಡ್ತಾವೆ ನೀವು. ನೀವು ಈ ಥರ ಪಲ್ಲೆ ಎಲ್ಲ ನೋಡ್ರಿ ಫ್ರೆಂಡ್ಸ್ ಮಾಡ್ಕೊಂಡು ತಿನ್ನಿರಿ, ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವ್ರಿ. ಇವು ಇದು ಹೋಟೆಲ್ನಲ್ಲಿ ಮಾಡ್ತಾರಲ್ರಿ, ಆ ಸ್ಟೈಲ್ ಇವತ್ತು ತೋರ್ಸಾತೀನಿ ನೋಡ್ರಿ ನಾನು. ನೀವು ಒಂದ್ಸಲ ಏನಾದರೂ ಇದನ್ನು ಮಾಡ್ಕೊಂಡು ತಿಂದ್ರೆ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಿ ನೋಡ್ರಿ, ಅಷ್ಟು ಟೇಸ್ಟ್ ಹಾಕೈತ್ರಿ ಇದು. ಈಗ ಬೆಂಡೆಕಾಯಿ ನೋಡ್ರಿ ಒಂದು ಸ್ವಲ್ಪ ಕೆಂಪಾಗೋ ಥರ ಹುರ್ಕೊಂಡ್ವಿ ನೋಡ್ರಿ. ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ತಗೊಳ್ಳೋಣ್ರಿ. ನಮ್ಮ ಆಲೂಗಡ್ಡೆ ನೋಡ್ರಿ ಈಗ ಒಂದು 40-50%ನಷ್ಟು ಬೇಯ್ದು ಬಿಟ್ಟಾವ ನೋಡ್ರಿ. ಈಗ ಇದರಲ್ಲಿ ಒಂದು ಸಣ್ಣ ಸ್ಟೈಟ್ ಟಮಾಟಿ ನೋಡ್ರಿ, ಇದರ ಸಣ್ಣಗೆ ಕಟ್ ಮಾಡಿರೋ ಹಾಕೊಳ್ಳೋಣ್ರಿ. ಒಂದು 1/2 ಟೀಸ್ಪೂನಷ್ಟು ಅರಿಶಿನ ಹಾಕೊಳ್ಳೋಣ್ರಿ. ಒಂದು 1/2 ಸ್ಪೂನಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಇದನ್ನೆಲ್ಲ ಹಾಕಿ ನೋಡ್ರಿ, ಇದನ್ನ ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡಿ ನೋಡ್ರಿ ಇದನ್ನು, ಮತ್ತೆ ಲೋ ಫ್ಲೇಮ್ನಲ್ಲಿ ಒಂದು 2-3 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ್ರಿ. ಒಂದು ಸ್ವಲ್ಪ ಟಮಾಟಿ ಪೂರ್ತಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ, ಟಮಾಟಿ ಒಂದು ಸ್ವಲ್ಪ ಸಾಫ್ಟ್ ಅದು ನೋಡ್ರಿ. ಈಗ ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ್ರಿ, ಒಂದು ಸಣ್ಣ ಕಪ್ನಿಂತ್ರ ಒಂದು 1/2 ಕಪ್ನಷ್ಟು ನೀರು ಹಾಕಿ ಇದನ್ನು ಕೂಡ ನೋಡ್ರಿ ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡಿ ನೋಡ್ರಿ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಒಂದು 3-4 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ್ರಿ. ನಮ್ಮ ಆಲೂಗಡ್ಡೆ ನೋಡ್ರಿ ಒಂದು ಸ್ವಲ್ಪ ಪೂರ್ತಿ ಬೇಯೋವರೆಗೂ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ, ನಮ್ಮ ಆಲೂಗಡ್ಡೆ ಇಲ್ಲಿ ನೀರು ಪೂರ್ತಿ ಹೋಗಿದೆ ನೋಡ್ರಿ ಫ್ರೆಂಡ್ಸ್. ನಮ್ಮ ಆಲೂಗಡ್ಡೆನು ಕೂಡ ನೋಡ್ರಿ ಬೇಯ್ದು ಬಿಟ್ಟಿದಾವೆ ನೋಡ್ರಿ. ಈಗ ನೋಡ್ತಿರ್ಬೋದು ನೀವು ಇಲ್ಲಿ ಈ ಥರ ಪೂರ್ತಿ ಬೇಯ್ದು ಬಿಟ್ಟಿದಾವ್ರಿ. ಈಗ ಇದ್ರೊಳಗೆ
ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಾ ಪೌಡರ್ ಹಾಕೊಳ್ಳೋಣ್ರಿ. ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ, ಒಂದು ಸ್ಪೂನ್ ನೋಡ್ರಿ ಅಚ್ಚಕರ್ದ ಪುಡಿ ಹಾಕೊಳ್ಳೋಣ್ರಿ. ಈ ಮೂರನ್ನು ಕೂಡ ನೋಡ್ರಿ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಇದರಲ್ಲಿ ಯಾವುದೇ ನೀರು ಕೂಡ ಯೂಸ್ ಮಾಡಬಾರ್ದು ನೋಡ್ರಿ. ಈಗ ಇದರಲ್ಲಿ ಇದನ್ನ ಪೂರ್ತಿ ಡ್ರೈ ಆಗಿನೇ ಮಾಡ್ಕೋಬೇಕು ನೋಡ್ರಿ. ಪಲ್ಲೆ ನಾವು ಹುರ್ಕೊಂಡು ಇಟ್ಕೊಂಡಿವಲ್ರಿ ಬೆಂಡೆಕಾಯಿ, ಇದನ್ನ ಹಾಕೊಳ್ಳೋಣ್ರಿ. ಈಗ ಬೆಂಡೆಕಾಯಿ ಕೂಡ ನೋಡ್ರಿ ಆಲೂಗಡ್ಡೆ ಜೊತೆ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದನ್ನ ತಿನ್ನಕಂತೂ ಭಾಳ ಟೇಸ್ಟ್ ಆಗತ್ತೆ ನೋಡ್ರಿ. ಇದು ಗ್ರೇವಿ ತರ ಇರೋದಿಲ್ಲರಿ ಫ್ರೆಂಡ್ಸ್, ಒಂದ್ ಸ್ವಲ್ಪ ಡ್ರೈ ಆಗಿ ಆಗತ್ತೆ ನೋಡ್ರಿ ಈ ಪಲ್ಲೆ. ಈಗ ನಮ್ಮ ಬೆಂಡೆಕಾಯಿ ಅಂತೂ ಒಂದು ಅರ್ಧ ಬೇಯ್ಬಿಟ್ಟಿದ್ದಾವ್ರಿ. ಈಗ ಇದನ್ನ ಪೂರ್ತಿ ಲೋ ಫ್ಲೇಮ್ನಲ್ಲಿನೇ ಒಂದ್ ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು ನೋಡ್ರಿ. ನಾವು ಹುರ್ಕೊಂಡಾಗನ ಬೆಂಡೆಕಾಯಿ ಬೇಯ್ಬಿಟ್ಟಿದ್ದಾವ್ರಿ, ಅದಕ್ಕೋಸ್ಕರ ಇನ್ನೊಂದ್ ಸ್ವಲ್ಪ ಇದನ್ನ ಬೇಯಿಸ್ಕೊಳ್ಳೋಣ್ರಿ. ನಮ್ಮ ಬೆಂಡೆಕಾಯಿ ಕೂಡ ನೋಡ್ರಿ ಫ್ರೆಂಡ್ಸ್ ಬೇಯ್ದ್ಬಿಟ್ಟು. ಈಗ ಇದರಲ್ಲಿ ಒಂದ್ ಸ್ವಲ್ಪ ಕಸ್ತೂರಿ ಮೆಂತಿ ಹಾಕೊಳ್ಳೋಣ್ರಿ. ಒಂದ್ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ, ಒಂದ್ ಚಿಟಿಕೆಯಷ್ಟು ಗರಂ ಮಸಾಲ ಹಾಕೊಳ್ಳೋಣ್ರಿ. ಇದನ್ನೆಲ್ಲ ಹಾಕಿ ನೋಡ್ರಿ ಈಗ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದನ್ನು ಕೂಡ ಮಿಕ್ಸ್ ಮಾಡಿ ನೋಡ್ರಿ, ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ್ರಿ. ಇದರಲ್ಲಿರೋ ಆಲೂಗಡ್ಡೆ ಕೂಡ ನೋಡ್ರಿ ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಆಗಿ ಆಗಿದೆ ನೋಡ್ರಿ, ಎಷ್ಟು ಸಾಫ್ಟ್ ಆಗಿ ಆಗಿದೆ. ಹಾಗೇನೆ ಬೆಂಡೆಕಾಯಿ ಕೂಡ ಚಲೋತ್ನಾಗಿ ಬೇಯ್ದ್ಬಿಟ್ಟಿದ್ದೇವೆ ನೋಡ್ರಿ. ಇದು 10-15 ನಿಮಿಷದಲ್ಲಿನೇ ರೆಡಿ ಆಗುವಂತ ಒಂದು ಡಿಶ್ ನೋಡ್ರಿ, ಸೈಡ್ ಡಿಶ್. ಇದು ಸೂಪರ್ ಆಗಿರುವಂತ ಸೈಡ್ ಡಿಶ್ ನೋಡ್ರಿ. ನೀವು ಇದನ್ನ ಚಪಾತಿ ಆಗಲಿ ರೊಟ್ಟಿ ಜೊತೆ ಆಗಲಿ ತಿನ್ಬೋದು ನೋಡ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಗತ್ತೆ ರೀ, ಚಪಾತಿ ಜೊತೆ ಅಂತೂ ಮಸ್ತ್ ಆಗತ್ತೆ ನೋಡ್ರಿ. ಇದು ತಿನ್ನಕ್ಕೆ ಇದು ಸೇಮ್ ಹೋಟೆಲ್ನಲ್ಲಿ ಮಾಡಿರ್ತಾರಲ್ರಿ ಫ್ರೆಂಡ್ಸ್, ಆ ಟೇಸ್ಟೇ ಆಗಿತ್ತು ನೋಡ್ರಿ. ನಾನು ಮಾಡಿದ ಬೆಂಡೆಕಾಯಿ ಹಾಗೂ ಆಲೂಗಡ್ಡೆ ಪಲ್ಲೆ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ.